2024 ಲೋಕಸಭಾ ಚುನಾವಣೆಯ ಈವರೆಗಿನ ಟ್ರೆಂಡ್ಗಳು ಎಲ್ಲರನ್ನ ಕೂಡ ಅಚ್ಚರಿಗೊಳಿಸಿವೆ. 400 ದಾಟುವ ಘೋಷಣೆಯನ್ನ ಎತ್ತಿದಂತಹ ಬಿಜೆಪಿ ಸ್ವಂತ ಬಲದಿಂದ ಬಹುಮತವನ್ನ ಪಡೆಯುವಲ್ಲಿ ವಿಫಲವಾಗಿದೆ. ಅಷ್ಟೇ ಯಾಕೆ, ಇಡೀ NDA ಒಕ್ಕೂಟ 300 ಗಡಿ ದಾಟಲು ಪರದಾಡ್ತಾ ಇದೆ. ಆದರೆ ಈ ಬಾರಿಯ ಫಲಿತಾಂಶ ಯಾರಿಗಾದರೂ ಸಂತಸವನ್ನ ತಂದಿದ್ರೆ ಅದು ವಿಪಕ್ಷಗಳ ಇಂಡಿಯಾ ಒಕ್ಕೂಟಕ್ಕೆ ಮಾತ್ರ. ಹೌದು, ಸದ್ಯದ ಟ್ರೆಂಡ್ಗಳ ಪ್ರಕಾರ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ 233 ಸ್ಥಾನಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 400 ಸ್ಥಾನಗಳಿಂದ ಗೆದ್ದು ಸರ್ಕಾರ ರಚಿಸುತ್ತೇವೆ ಅಂತ ಅಂದಿದ್ದ ಬಿಜೆಪಿ ನೇತೃತ್ವದ NDA ಒಕ್ಕೂಟ ಕೇವಲ 291 ಸ್ಥಾನಕ್ಕೆ ಕುಸಿದು 300 ಗಡಿ ದಾಟಲು ಪರದಾಡ್ತಾ ಇದೆ. ಸದ್ಯ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಬಹುಮತಕ್ಕಿಂತ ಹಿಂದುಳಿದಿದ್ರೂ ಕೂಡ ಕಾಂಗ್ರೆಸ್ಗೆ ಇನ್ನೂ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಇದೆ. ಅಧಿಕಾರದ ಸಮೀಕರಣವು ತನ್ನ ಪರವಾಗಿ ಬರುವಂತೆ ಮಾಡಲು ಕಾಂಗ್ರೆಸ್ ಏನ್ ಬೇಕಾದರೂ ಮಾಡಬಹುದು. ಎಲ್ಲಾ 543 ಲೋಕಸಭಾ ಸ್ಥಾನಗಳ ಟ್ರೆಂಡ್ಗಳ ಸದ್ಯದ ಪ್ರಕಾರ ಬಿಜೆಪಿ ನೇತೃತ್ವದ NDAಗೆ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಕಠಿಣ ಪೈಪೋಟಿ ನೀಡಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ 52 ಸ್ಥಾನಗಳಿಗೆ ಸೀಮಿತವಾಗಿದ್ದ ಕಾಂಗ್ರೆಸ್ ಈ ಬಾರಿ 100 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಕಾಂಗ್ರೆಸ್ ಸೇರಿದಂತೆ ಒಟ್ಟು ಇಂಡಿಯಾ ಒಕ್ಕೂಟವು 235 ಲೋಕಸಭಾ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಇದುವರೆಗಿನ ಟ್ರೆಂಡ್ಗಳು ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. NDA 290 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಈ ಪೈಕಿ 236 ಸ್ಥಾನಗಳು ಬಿಜೆಪಿ ಪಾಲಾಗಿವೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ರು ಬಿಜೆಪಿ ಈ ಬಾರಿ ಸ್ವಂತ ಬಲದಿಂದ ಬಹುಮತವನ್ನು ಸಾಧಿಸಲು ಸಾಧ್ಯವಾಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನು ನಡೆಸಲು ಅದು ತನ್ನ ಮಿತ್ರ ಪಕ್ಷಗಳ ಬಲವನ್ನು ಅವಲಂಬಿಸಬೇಕಾಗ್ತದೆ. ಸರ್ಕಾರ ರಚಿಸುವಾಗ ಪಕ್ಷ ತೆಗೆದುಕೊಳ್ಳುವಂತಹ ತನ್ನ ನಿರ್ಧಾರಗಳ ಸಮಯದಲ್ಲಿ ಅನೇಕ ಒತ್ತಡಗಳಿಗೆ ಒಳಗಾಗಬೇಕಾಗುತ್ತೆ. ಅಂಕಿಅಂಶಗಳನ್ನು ಗಮನಿಸಿದ್ರೆ ಬಿಜೆಪಿಗೆ ಬಹುಮತ ಸಿಗದಿದ್ರೂ ಕೂಡ NDAಗೆ ಸ್ಪಷ್ಟ ಜನಾದೇಶ ಹೊಂದಿದ್ದು ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರಲು ಸಿದ್ಧವಾಗಿದೆ. ಆದರೆ ಕಳೆದ 2 ಚುನಾವಣೆಗಳ ನಿರಾಶಾದಾಯಕ ಪ್ರದರ್ಶನದ ನಂತರ 2024 ಟ್ರೆಂಡ್ನಿಂದ ಮೇಲೇರಿರುವಂತಹ ಕಾಂಗ್ರೆಸ್ ಸರ್ಕಾರ ರಚಿಸುವ ಸ್ಥಿತಿಯಲ್ಲಿಯೇ ಇದೆಯಾ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಗಮನಿಸಬೇಕಾದ ಅಂಶ ಅಂತ ಅಂದರೆ ರಾಜಕೀಯ ಸಮೀಕರಣಗಳನ್ನು ನೋಡಿದ್ರೆ ಇದು ಸಾಧ್ಯ. ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಲು ಕಾಂಗ್ರೆಸ್ಗೆ 272 ಸ್ಥಾನಗಳ ಅಗತ್ಯವಿದ್ದು ಟ್ರೆಂಡ್ ಪ್ರಕಾರ 225 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಇದರರ್ಥ ಸರ್ಕಾರವನ್ನು ರಚಿಸಲು ಕಾಂಗ್ರೆಸ್ಗೆ 247 ಸ್ಥಾನಗಳು ಬೇಕಾಗ್ತವೆ. ಈ 47 ಸೀಟುಗಳ ಕೊರತೆಯನ್ನು ಕಾಂಗ್ರೆಸ್ ಹೇಗೆ ನೀಗಿಸಬಹುದು ಅಂತ ಅಂದರೆ, ಮೊದಲನೆಯದಾಗಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸುಮಾರು 20 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸುವ ಇತರ ರಾಜಕೀಯ ಪಕ್ಷಗಳು ಮತ್ತು ಸ್ವತಂತ್ರವಾಗಿ ಆಯ್ಕೆಯಾದ ಸದಸ್ಯರತ್ತ ಮುಖ ಮಾಡಬೇಕಾಗಿದೆ. ಇದಾದ ನಂತರ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಶಿಂದೆ ಬಣ ಮತ್ತು NCP ಅಜಿತ್ ಪವಾರ್ ಮನವೊಲಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾದರೆ ಅದು ಇನ್ನೂ 8 ಸ್ಥಾನಗಳನ್ನು ಪಡೀತದೆ. ಈ ರೀತಿಯಾಗಿ ಕಾಂಗ್ರೆಸ್ 28 ಸ್ಥಾನಗಳನ್ನು ಪಡೆಯಬಹುದು. ಆದರೆ ಬಹುಮತಕ್ಕೆ ಇನ್ನೂ 19 ಸ್ಥಾನಗಳು ಬೇಕಾಗ್ತವೆ. ಈಗ ಬಿಹಾರದಲ್ಲಿ ಕಾಂಗ್ರೆಸ್ ನಿತೀಶ್ ಕುಮಾರ್ ಅವರನ್ನು ತನ್ನ ತೆಕ್ಕೆಗೆ ತಂದರೆ ಅದು ಇನ್ನೂ 15 ಸ್ಥಾನಗಳನ್ನು ಪಡೆಯಬಹುದು. ಯಾಕಂದರೆ JDU ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದಾದ ಬಳಿಕ ಬಿಜೆಪಿಯ ಕೆಲ ಮಿತ್ರ ಪಕ್ಷಗಳು ಅಸಮಾಧಾನದಿಂದ ಕಾಂಗ್ರೆಸ್ ಪಾಳೆಯಕ್ಕೆ ಸೇರ್ಪಡೆಗೊಂಡ್ರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಸರ್ಕಾರ ರಚನೆಯಾಗೋದು ನಿಶ್ಚಿತ. ಇನ್ನು ಸದ್ಯದ ಟ್ರೆಂಡ್ಗಳ ಪ್ರಕಾರ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ 233 ಸ್ಥಾನಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 400 ಸ್ಥಾನಗಳಿಂದ ಗೆದ್ದು ಸರ್ಕಾರವನ್ನು ರಚಿಸುತ್ತೇವೆ ಅಂತ ಅಂದಿದ್ದ ಬಿಜೆಪಿ ನೇತೃತ್ವದ NDA ಒಕ್ಕೂಟ ಕೇವಲ 291 ಸ್ಥಾನಕ್ಕೆ ಕುಸಿದು 300 ಗಡಿ ದಾಟಲು ಪರದಾಡ್ತಾ ಇದೆ.